नमस्ते वीक्षकरे न्यूज नाइन टुडे कन्नड के स्वागत नान शशिधर नन जो नितिन मंजप्प नितिन कार्यक्रम के स्वागत वीक्षकरे बहुश नहीं टाइटल गमनस्ता हमाज ऐनो इस्रेल मेले मुगि बीलता है हमाज अंत पैलेस्तीनिया उग्रगामी संघटने अंत्यवागत अंद्रे प्रपंचदल्लि उग्रवाद अंतक्कंतदक्के ओंदु कोने मोळे ओडितक्कंत समय बंदुबिडुत्ते ಹಾಗಾದ್ರೆ ಇಸ್ರೇಲು ಪ್ಯಾಲೆಸ್ತೀನ್ ನಡುವೆ ಇರತಕ್ಕಂತಹ ಏನಕ್ಕೆ ಈ ಒಂದು ಯುದ್ಧ ಅಥವಾ ಯುದ್ಧ ಅನ್ನೋದಕ್ಕಿಂತ ಸ್ವತಃ ಇಸ್ರೇಲಿ ಅಧ್ಯಕ್ಷರಾಗಿರತಕ್ಕಂಥ ಬೆಂಜಮಿನ್ ನೆತನ್ಯಾಹು ಹೇಳ್ತಾರೆ ಇದು ಯುದ್ಧ ಅಲ್ಲ ಹತ್ಯಾಕಾಂಡ ವೀಕ್ಷಕರೇ ಆ ಮನುಷ್ಯನ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಅನ್ನ ನೀವು ಒಪ್ಕೋಬೇಕು ನಿತಿನ್ ಇಸ್ರೇಲ್ನ ಅಧ್ಯಕ್ಷರು ಹೇಳ್ತಾರೆ ಯುದ್ಧನ ಅವರು ಪ್ರಾರಂಭ ಮಾಡಿದ್ದಾರೆ ಫಿನಿಶಿಂಗ್ ನಾವು ಮಾಡ್ತೀವಿ ಅಂತ ಹೌದು ಶಶಿ ಅವರೇ ಶಶಿರ್ ಅದಕ್ಕಿಂತ ಮುಂಚೆ ನಮ್ಮ ವೀಕ್ಷಕರಿಗೆ ಮೊದಲನೇದಾಗಿ ಇಸ್ರೇಲ್ ಯಾವ ರೀತಿ ಅತಿಕ್ರಮಣ ಪ್ರವೇಶ ಮಾಡಿದೆ ಯಾವ ರೀತಿ ಪ್ಯಾಲೆಸ್ಟೈನ್ ದೇಶ ಇತ್ತು ಅದನ್ನ ಫಸ್ಟ್ ನಮ್ಮ ವೀಕ್ಷಕರಿಗೆ ನಾವು ಕ್ಲಾರಿಟಿ ಕೊಡೋಣ ಎಸ್ ವೀಕ್ಷಕರೇ ನೀವು ಪರದೆಯ ಮೇಲೆ ಗಮನಿಸ್ತಾ ಇರಬಹುದು ನಿಶಾಂತ್ ಸ್ವಲ್ಪ ಜೂಮ್ ಮಾಡಿ ಎಸ್ ವೀಕ್ಷಕರೇ ಇದು ಇಲ್ಲಿ ನೀವು ಏನು ಗಮನಿಸ್ತಾ ಇದ್ದೀರಿ ಈ ಹಸಿರು ಬಣ್ಣದಲ್ಲಿ ಕಾಣಿಸ್ತಿರತಕ್ಕಂಥದ್ದು ಪ್ಯಾಲೆಸ್ತೀನ ಪ್ಯಾಲೆಸ್ತೀನಿಗೆ ಸಂಬಂಧಪಟ್ಟಿರತಕ್ಕಂಥ ಸೊ ಶಶಿ ಇದು ಪೂರ್ತಿ ಪ್ಯಾಲೆಸ್ಟೈನ್ ಆಗಿರುತ್ತೆ ಇಲ್ಲಿ ಇಸ್ರೇಲ್ ಇರೋದಿಲ್ಲ 1947ರಲ್ಲಿ ಹೌದಲ್ವಾ ಎಸ್ ಎಕ್ಸಾಕ್ಟ್ಲಿ ನಿತಿನ್ ಕರೆಕ್ಟ್ 1947ರ ವಸ್ತುಸ್ಥಿತಿಗಳನ್ನ ನಾವು ನಿಮಗೆ ಕ್ಲೀನ್ ಅಂಡ್ ಕಟ್ ಆಗಿ ತೋರಿಸ್ತಾ ಇದ್ದೇವೆ ಆಮೇಲೆ ನಿತಿನ್ ಇನ್ನೊಂದೇನಂತಂದ್ರೆ ಯಹೂದಿಗಳಂತ ಏನ್ ಕರಿತೀವಿ ವ್ಯಾಪಾರವನ್ನ ಮಾಡ್ತಿದ್ದವರು ಯಹೂದಿಗಳ ಹತ್ರ ತುಂಬಾ ದುಡ್ಡಿರುತ್ತೆ ಬಟ್ ಅವ್ರಿಗೆ ಒಂದು ನೆಲೆ ಅಂತಕ್ಕಂಥ ಜಾಗ ಇರೋದಿಲ್ಲ ಹೌದು ಅವಾಗ ಏನ್ ಮಾಡ್ತಾರೆ ದೇ ಆರ್ ಕಮ್ ಟು ಪ್ಯಾಲೆಸ್ತೀನ್ ಪ್ಯಾಲೆಸ್ತೀನಕ್ಕೆ ಬರ್ತಾರೆ ಇದು 1947ರ ವಿಜುವಲ್ಸ್ ಇದು ನಿಮ್ಗೆ ಇಮೇಜ್ ತೋರಿಸ್ತಾ ಇದ್ರಿ ಇದು ಹಸಿರು ಬಣ್ಣದಲ್ಲಿರುತ್ತೆ ಇದು ಜಿವಿಷ್ ಅಂತ ಕರಿತೀವಿ ಇಲ್ಲಿ ಅಲ್ಲಲ್ಲಿ ಚಿಕ್ಕ 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 ಡಾಟ್ ಕಾಣುತ್ತಾ ಇದೆ ನಿಮಗೆ ವೀಕ್ಷಕರೇ ಈ ಚಿಕ್ಕ ಚಿಕ್ಕ ಡಾಟ್ ಏನ್ ಕಾಣುತ್ತೆ ನಿತಿನ್ ಇದನ್ನ ನಾವು ಜವಿಷ್ ಸೆಟ್ಲ್ಮೆಂಟ್ಸ್ ಅಂತ ಕರಿತೀವಿ ಜವಿಷ್ ಸೆಟ್ಲ್ಮೆಂಟ್ಸ್ ಅಂತಂದ್ರೆ ಒಂದಷ್ಟು ಹಣವನ್ನ ಕೊಟ್ಟು ಪ್ಯಾಲೆಸ್ತೀನ್ನಿಂದ ನಾವಿಲ್ಲಿ ಇದ್ಕತೀವಿ ನಿಮಗೆ ಇವಾಗ ಬಹುಶಃ ನಿತಿನ್ ಗಾಜಾಪಟ್ಟಿ ಅಂತ ಕರಿತೀವಿ ನಾವು ಹೌದು ಹೌದು ಆ ಗಾಜಾಪಟ್ಟಿ ಅಂತ ಏನಿದೆ ಆ ಗಾಜಾಪಟ್ಟಿ ಇದೆಯಲ್ಲ ಆ ಗಾಜಾಪಟ್ಟಿ ಉತ್ತರ ಗಾಜಾಪಟ್ಟಿ ಆಗಿರ್ಬೋದು ಅಥವಾ ದಕ್ಷಿಣ ಗಾಜಾಪಟ್ಟಿ ಆಗಿರ್ಬೋದು ಅಲ್ಲಿ ಒಂದಷ್ಟು ಜನರನ್ನ ತಗೊಂಬಂದು ಇಸ್ರೇಲ್ ಗುಡ್ಡೆ ಹಾಕಳ್ತದೆ ಆಮೇಲೆ ಇವತ್ತಿನ ಯುದ್ಧಕ್ಕೆ ಕಾರಣಗಳನ್ನ ಕೊಡ್ತಾ ಹೋಗ್ತಾ ಇದೆ ವೀಕ್ಷಕರೇ ಅಲ್ಲಿಂದ ತಗೊಂಬಂದೇನಾಗತ್ತೆ ಇವತ್ತು ಇಷ್ಟು ಜಾಗ ಅಂತ ಇರುತ್ತೆ ನಾನು ನಿಮ್ ಸೈಟ್ ಲೆಕ್ಕದಲ್ಲಿ ಹೇಳ್ತೀನಿ ಒಂದು 60-40 ಸೈಟ್ ತಗೊಂಡಿರ್ತೀವಿ ನಿತಿನ್ ಇವತ್ತಿಗೆ 60-40 ಇರುತ್ತೆ ಬೆಳಿಗ್ಗೆ 10 ಜಾಸ್ತಿ ಆಗುತ್ತೆ ವಾರ ಬಿಟ್ಟರೆ 20 ಜಾಸ್ತಿ ಆಗುತ್ತೆ ಇನ್ನೊಂದು ಸ್ವಲ್ಪ ದಿನ ಸೊ ಇಲ್ಲೇ ನಿಮಗೆ ನೀಟ್ ಅಂಡ್ ಕಟ್ ಅಂಡ್ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ದಿಸ್ ಇಸ್ ಅ ಪಾರ್ಟಿಷಿಯನ್ ಪ್ಲಾನ್ ವಿಲ್ ಡನ್ ಬೈ ದ ಇಸ್ರೇಲೀಸ್ ಆನ್ 1947 ಅಂತ 1947ರಲ್ಲಿ ಹಿಂಗ್ ಆಗ್ಬೇಕು ಅಂತ ಪ್ಲಾನ್ ಮಾಡ್ತೀನಿ ಬಹುಶಃ ನಮ್ಮ ಭಾರತೀಯರೆಲ್ಲ ಬಿಸಿ ಇದ್ವಿ ಯಾಕೆಂದ್ರೆ ಅದೇ ವರ್ಷ ನಮಗೆ ಸ್ವಾತಂತ್ರ್ಯ ಕೂಡ ಸಿಕ್ಕಿರುತ್ತೆ ನೋಡ್ಬೋದು ವೀಕ್ಷಕರೇ ಇಸ್ರೇಲ್ ಲ್ಯಾಂಡ್ ಅಂತ ಬಂದಾಗ ಇದು ಬಿಳಿ ಬಣ್ಣದಲ್ಲಿ ನಿಮ್ಗೆ ಏನೆಲ್ಲ ಕಾಣಿಸ್ತಾ ಇದೆ ಈ ಒಂದು ಮ್ಯಾಪ್ ಅಲ್ಲಿ ಇಸ್ರೇಲ್ ಇಷ್ಟನ್ನ ಪರ್ಚೇಸ್ ಮಾಡುತ್ತೆ ಎಲ್ಲಿಂದ ಅಂದ್ರೆ ಪ್ಯಾಲೆಸ್ಟೈನ್ ಇಂದ ಎಕ್ಸಾಕ್ಟ್ಲಿ ನಾನು ಅದನ್ನೇ ಹೇಳ್ತಾ ಇದ್ದೆ ನಿಮ್ಗೆ ಯಹೂದಿಗಳಿಗೆ ದುಡ್ಡಿತ್ತು ಉಳ್ಕೊಳ್ಳಕ್ಕೊಂದು ನೆಲೆ ಇರಲಿಲ್ಲ ಸೊ ಅವಾಗ ಪಾರ್ಟಿಷಿಯನ್ ಪ್ಲಾನ್ ಅನ್ನ ಮಾಡ್ಕೊಳ್ಳುತ್ತೆ ಪ್ಯಾಲೆಸ್ತೀನ್ ಜೊತೆಗೆ ಪ್ಯಾಲೆಸ್ತೀನ್ ಅವ್ರಿಗೆ ಏನ್ ಮಾಡ್ತಾರೆ ಕೊಟ್ಟು ಬಿಡ್ತಾರೆ ಒಂಥರ ಇಸ್ ಒನ್ ಕೈಂಡ್ ಆಫ್ ಎನ್ ರಿಯಲ್ ಎಸ್ಟೇಟ್ ಕೊಟ್ಟು ಬಿಡ್ತಾರೆ ಕೊಟ್ಟಾಗ ಏನಾಗುತ್ತೆ ಇದು ಇದು ಪ್ಯಾಲೆಸ್ತೀನ್ ಬಾರ್ಡರ್ ಗಾಜಾಪಟ್ಟಿ ಎಲ್ಲ ಇಲ್ಲೇ ಬರುತ್ತೆ ಜೆರುಸಲೇಮ್ ಗಾಜಾಪಟ್ಟಿ ಟೆನ್ ಹವೀವ್ ಅಂತ ಹೇಳಿ ಕರಿತೀವಿ ಟೆಲ್ ಹವೀವ್ ಇವೆಲ್ಲ ಇದೇ ಪಾರ್ಟ್ಸ್ ಅಲ್ಲಿ ಬರ್ತಾ ಹೋಗುತ್ತೆ ಹಿಂಗ್ ಇದ್ದಿದ್ದು ಇಸ್ರೇಲ್ 1947ರಲ್ಲೇ ಪಾರ್ಟಿಷಿಯನ್ ಪ್ಲಾನ್ ಆದಾಗ ಹಿಂಗಾಗತ್ತೆ ಎಸ್ ವೀಕ್ಷಕರೇ ನಿತಿನ್ ಆಮೇಲೆ ನೆಕ್ಸ್ಟ್ 1949ರಿಂದ 1967 ನೋಡಿ ಅವಾಗ ಅತಿಕ್ರಮಣದ ಒಂದು ಭಾಗವನ್ನ ನಾವು ತೋರಿಸ್ತಾ ಇದ್ವಿ ಇದು 1949ರಿಂದ 1967ರಲ್ಲಿ ನಿಮಗೆ ಭೂಪಟದಲ್ಲಿ ಮತ್ತಷ್ಟು ಹಸಿರು ಪ್ರದೇಶಗಳು ನಾಶ ಆಗ್ತಾ ಕಾಣೆ ಆಗ್ತಾ ಹೋಗುತ್ತೆ ನಾಶ ಅನ್ನೋದಕ್ಕಿಂತ ಕಾಣೆ ಆಗ್ತಾ ಹೋಗುತ್ತೆ ಹೌದು ಹೌದು ಪ್ಯಾಲೆಸ್ತೀನ್ ಸಿರಿಯಾ ಇರಾನ್ ಹಮಾಸ್ ಈ ಎಲ್ಲ ಏನಿದಾವೆ ಇಸ್ರೇಲ್ ಅನ್ನ ಮುಕ್ಕಣ್ ತಿನ್ಬಿಡ್ಬೇಕು ಅಂತ ಯಾಕೆಂದ್ರೆ ನಿಮ್ಗೆ ಗೊತ್ತಿದೆ ಅನ್ಸುತ್ತೆ ನಿತಿನ್ ಇವತ್ತಿನ ಇಸ್ರೇಲ್ ಏನಿದೆ ಅಕ್ಕಪಕ್ಕದಲ್ಲಿ ಇರತಕ್ಕಂಥ ಎಲ್ಲಾ ರಾಷ್ಟ್ರಗಳು ಕೂಡ ಮುಸ್ಲಿಂ ರಾಷ್ಟ್ರ ಹೌದು ಹೌದು ಇಟ್ ಮೇ ಬಿ ಇರಾನ್ ಇಟ್ ಮೇ ಬಿ ಸಿರಿಯಾ ಇರಾಕ್ ಇತ್ತು ಇರಾಕ್ ಹೋಯ್ತು ಇರಾಕ್ ಇಟ್ಸ್ ಟೂ ಫಾರ್ ಫ್ರಮ್ ಇಸ್ರೇಲ್ ಹೋಯ್ತು ಆಯ್ತಾ ತನ್ನ ಒಳಗಡೆನೆ ಒಬ್ಬ ಶತ್ರು ಇಟ್ಕೊಂಡಿರ್ತಾರೆ ದಟ್ ಈಸ್ ಕಾಲ್ಡ್ ಪ್ಯಾಲೆಸ್ತೀನಿಯನ್ಸ್ ಅಂತ ಪಾಪ ನಿಮಗೆ ಅರಾಫತ್ ಅಂತ ಹೇಳಿ ನೀವು ಕೇಳಿರ್ತೀರ ಅನ್ಸತ್ತೆ ಪ್ಯಾಲೆಸ್ತೀನ ಮುಖ್ಯಸ್ಥರಾಗಿದ್ದು ಮೊಹಮ್ಮದ್ ಅರಾಫತ್ ಅರಾಫತ್ರಿಗೆ ಈಗಿರೋ ಪ್ಯಾಲೆಸ್ತೀನರ ಅಧ್ಯಕ್ಷರ ಪರಿಸ್ಥಿತಿನೂ ಹಂಗೆ ಇದೆ ಸೊ ಇದು ನಿಮ್ಗೆ 67ರ ಒಂದು ಏರಿಯಾ ನಿಮ್ಗೆ ಬಿಳಿಗೆ ಏನ್ ಕಾಣುತ್ತೆ ನಮ್ ಕೇರಳದಲ್ಲಿ 1.25% ಇರ್ಬೋದು ಅಷ್ಟೇ ಇಸ್ರೇಲ್ ಹೌದು ಹೌದು
ತದನಂತರ ವೀಕ್ಷಕರೇ ಇದು ಪ್ರಸಕ್ತ ಇರತಕ್ಕಂಥದ್ದು ನಿಮಗೆ ಸಂಪೂರ್ಣವಾಗಿ ಕಾಣೆ ಆಗ್ಬಿಡುತ್ತೆ ಪ್ಯಾಲೆಸ್ತೀನಿಯವರು. ಆವಾಗ ಸ್ಟಾರ್ಟ್ ಆಗುತ್ತೆ ಪ್ಯಾಲೆಸ್ತೀನಿಯವ್ರಿಗೆ ಒಂದು ಭಯ ಸ್ಟಾರ್ಟ್ ಆಗುತ್ತೆ ಪ್ಯಾಲೆಸ್ತೀನಿಗೆ, ನಾವೆಲ್ಲೋ ನಮ್ಮ ನೆಲೆಯನ್ನ ಕಳ್ಕತಾ ಇದೀವ, ಮಾರ್ಬಿಟ್ಟಿದಾರಲ್ಲ ಅದ್ರ ಜಾಗವನ್ನ. ಸಿ ಏನ್ ಕಳ್ಕೊಂತಾರೆ ಡಿಫ್ರೆನ್ಸ್ ನಿತಿನ್, ಮಾರೋದಕ್ಕೂ ಕಳ್ಕೊಳ್ಳೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ನಾನು ಒಂದೇ ಸೈಟ್ ಮಾರಿರ್ತೀನಿ, ಹೌದು, ಬಟ್ ನೀವು ಅದನ್ನ ಕಬ್ಜಾ ಅಂತ ಕರೀತಾರೆ. ಓಕೆ, ಆಯ್ತಾ. ನೀಟಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನುಮಾನ ಬರದಂಗೆ ಇಸ್ರೇಲ್ ಪ್ಯಾಲೆಸ್ತೀನ್ ಕಬ್ಜಾ ಮಾಡ್ಕೊಳ್ಳುತ್ತಾ ಸಾಕ್ತದೆ. ಪ್ಯಾಲೆಸ್ತೀನಿಯರು ಎಲ್ಲ ಹಂತಗಳಲ್ಲಿ ಒಂದು ಹಂತಗಳಲ್ಲಿ ತುಳಿತಕ್ಕೆ ಒಳಗಾಗ್ತಾರೆ. ಆಗ ಮುಸ್ಲಿಂ ಮೂಲಭೂತವಾದಿಗಳು ಅಂತ ಏನು ಕರಿತೀವಿ, ಮೂಲಭೂತವಾದ ರಾಷ್ಟ್ರಗಳು ಅಂತ ಏನು ಕರಿತೀವಿ, ಸಿರಿಯಾ ಇಸ್ರೇಲ್ ಮೇಲೆ ಮುರ್ಕೊಂಡ್ಬಿಡುತ್ತದೆ, ಇರಾನ್ ಮುರ್ಕೊಂಡ್ಬಿಡುತ್ತೆ ಇಸ್ರೇಲ್ ಮೇಲೆ. ಯಾಕೆ ಇರಬೇಕು ಅಂತ ಇಷ್ಟೆ, ಸುತ್ತ ನಾವಿದ್ದೀವಿ ನೀನು ಯಾಕಿದೀಯಾ ಅಂತ ಇಸ್ರೇಲ್ ಅಂತ ಪ್ರಶ್ನೆ ಮಾಡುತ್ತೆ. ಬಟ್ ವೀಕ್ಷಕರೇ, ಇಸ್ರೇಲಿಗರ ದೇಶಭಕ್ತಿ ಏನಿದೆ, ಆ ದೇಶಭಕ್ತಿಯ ಪ್ರಭಾವದಿಂದ ಅಕ್ಕಪಕ್ಕ ಅದೆಷ್ಟೇ ಉಗ್ರವಾದದ ರಾಷ್ಟ್ರಗಳು ಇದ್ದರೂ ಕೂಡ ಇಸ್ರೇಲ್ ಸರ್ವೈವ್ ಆಗುತ್ತೆ. ಅದಕ್ಕೆ ಇಸ್ರೇಲ್ನ ಆಮೇಲೆ ನಿತಿನ್, ದೇರ್ ಇಸ್ ಸೋ ಮಚ್ ಆಫ್ ಪೊಲಿಟಿಕಲ್ ಡೈಲಮಾಸ್ ಇನ್ ಇಸ್ರೇಲ್. ಕಳೆದ 5 ವರ್ಷಗಳಲ್ಲಿ 4 ಸಲ ಎಲೆಕ್ಷನ್ ಆಗುತ್ತೆ. ಅಲ್ಲಲ್ಲಿ ಬ್ರೀಫ್ ಇಟ್ ವೀಕ್ಷಕರೇ, ಇಸ್ರೇಲಿಂದ ನಾವೇನು ಬುದ್ಧಿ ಕಲಿಬೇಕು ಅಂತ. ಖಂಡಿತವಾಗ್ಲು ವೆನ್ ಇಟ್ ಕಮ್ ಫಾರ್ ಇನ್ ದೇಶ ಅಂತ ಬಂದಾಗ ನಿಮಗೆ ಅನ್ಡೌಟ್ಫುಲಿ ಇಸ್ರೇಲ್ ಅಂತಹ ದೇಶಭಕ್ತರು ಸಿಗೋದಿಲ್ಲ. ಇಸ್ರೇಲ್ ಅಂತ ನನಗಿನ್ನ ಚೆನ್ನಾಗಿ ನೆನಪಿದೆ ನಿತಿನ್, 1975 ಭಾರತ ಮತ್ತೆ ಚೀನಾ ನಡುವೆ ವಾರ ಆದಾಗ ಹೆಸರುಗಳು ತಗೋಬೇಕು ಮಾಡುವ ಅಂತ ಗೊತ್ತಿಲ್ಲ. ಕೆಲವೊಂದು ರಾಷ್ಟ್ರದ ಅನ್ನವನ್ನ ತಿಂತಕ್ಕಂಥ, ನಮ್ಮ ದೇಶದ ಅನ್ನವನ್ನ ತಿಂತಕ್ಕಂಥ ಪಟ್ಟಭದ್ರ ಹಿತಾಸಕ್ತಿಗಳು, ಆಯ್ತಾ, ಇಲ್ಲಿ ಫಂಡ್ ಕಲೆಕ್ಟ್ ಮಾಡ್ತಾರಂತೆ, ಚೀನಾ ಕಳಿಸ್ತಾರಂತೆ. ಬಹುಶಃ ಯಾರಂತೇಳಿ ಅರ್ಥ ಆಗಿರುತ್ತೆ ತಿಳಿದವ್ರಿಗೆ, ವೀಕ್ಷಕರು ತುಂಬಾ ಬುದ್ಧಿವಂತ ಅರ್ಥ ಮಾಡ್ಕೊಳ್ತಾರೆ ಅನ್ಕೊಂತೀವಿ. ಸೊ ಇಂತಹ ಪರಿಸ್ಥಿತಿ ಇರ್ತಕ್ಕಂಥ ಪಟ್ಟಭದ್ರ ಹಿತಾಸಕ್ತಿಗಳು ನಮ್ಮಲ್ಲಿದೆ. ವೀಕ್ಷಕರೇ, ಸ್ವತಃ ತಾಲಿಬಾನ್ರು ಅಫ್ಘಾನಿಸ್ತಾನ ಮೇಲೆ ಆಕ್ರಮಣ ಮಾಡ್ತಾರೆ, ಅಫ್ಘಾನಿಸ್ತಾನದ ಪರಿಸ್ಥಿತಿ ಹೇಳ್ತಿರೋದು, ಆರ್ತಿರೋ ಫ್ಲೈಟ್ ಮೇಲೆ ಇಟ್ಕೊಂಡೆಲ್ಲ ದೇಶ ಬಿಟ್ಟು ಹೋಗ್ಬಿಡೋಣ ಅಂತ. ದೀಸ್ ಆರ್ ದ ವಿಜುವಲ್ಸ್ ವಿ ಆರ್ ಸೀನ್. ಈ ಥರದ ಒಂದು ಆ ವಿಜುವಲ್ಸ್ಗಳನ್ನ ನೋಡಿದ್ವಿ. ಫ್ಲೈಟ್ ರೆಕ್ಕೆ ಬರುತ್ತಲ್ಲ ನಿತಿ, ಆ ರೆಕ್ಕೆನ ಇಡ್ಕೊಂಡ್ಬಿಟ್ಟು ದೇಶ ಬಿಟ್ಟು ಹೋದ್ರೆ ಸಾಕಂತಾರೆ. ಬಟ್ ಇಸ್ರೇಲಿಗ್ರೆ ಏನು ಮಾಡ್ತಿದ್ದಾರೆ ಅಂತಂದರೆ, ಪ್ರಪಂಚದ ಬೇರೆ ಬೇರೆ ಭಾಗಗಳಿಗೆ ಹೋಗಿರ್ತಾರೆ, ಕೆಲಸದ ಮೇಲೆ ಹೋಗಿರ್ತಾರೆ, ಓದೋಕ್ಕೆ ಹೋಗಿರ್ತಾರೆ, ಮತ್ತೇನಕ್ಕೆ ಹೋಗಿರ್ತಾರೆ. ಆಮೇಲೆ ನಿಮಗೆ ಅಲ್ಲಿ ಒಂದು ಅದ್ಭುತ ಏನು ಗೊತ್ತಾ ವೀಕ್ಷಕರೇ, ದೇರ್ ಇಸ್ ಎ ನೋ ಡಿಸ್ಕ್ರಿಮಿನೇಷನ್ ಅಂತ ಕರಿತೀವಿ. ನಮ್ಮಲ್ಲಿ 3333 ಜಾತಿಗಳಿರ್ತವೆ, ಆಯ್ತಾ. ದೇರ್ ಇಸ್ ಎ ನೋ ಡಿಸ್ಕ್ರಿಮಿನೇಷನ್. ಒಬ್ಬ ಫಿಲ್ಮ್ ಸ್ಟಾರ್ ಇವತ್ತು ಯುದ್ಧ ಮಾಡ್ತಿದ್ದಂತ ದೇಶಕ್ಕೋಸ್ಕರ, ಹೌದು, ಇಸ್ರೇಲಿ ಮಾಜಿ ಪ್ರಧಾನಿ, ದೇರ್ ಇಸ್ ಎ ಪೊಲಿಟಿಕಲ್ ಡೈಲಮ್ಮ. ಆಕ್ಚುಲಿ ತುಂಬಾ ಮಟ್ಟದ ರಾಜಕೀಯವಾಗಿರತಕ್ಕಂಥ ವಿಭಿನ್ನತೆಗಳಿದೆ, ವಿಕ್ಲಿಪ್ತಗಳಿದ್ದಾವೆ. ಇನ್ಕ್ಲೂಡಿಂಗ್ ಬೆಂಜಮಿನ್ ನೆತನ್ಯಾಹು ಕೂಡ ಇವಾಗ ನಾಟ್ ಎ ಪರ್ಮನೆಂಟ್ ಪ್ರೆಸಿಡೆಂಟ್ ಅನ್ನೋ ಪರಿಸ್ಥಿತಿಯಲ್ಲಿ ಇದ್ದಾರೆ. ಬಟ್ ದೇಶ ಅಂತ ಬಂದಾಗ ವೀಕ್ಷಕರೇ, ನನ್ನ ಬೆಳಗ್ಗೆ ವಿಜುವಲ್ಸ್ ನೋಡ್ತಾ ಇದ್ದೇನೆ ನಿತಿನ್, ಆಕ್ಚುಲಿ ಬೇರೆ ದೇಶಗಳಿಂದ ಇವ್ರು ಹೋಗ್ತಾರೆ ಗೊತ್ತಾ. ಸೊ ಬೇರೆ ದೇಶಗಳಿಂದ ಪ್ಯಾಲೆಸ್ತೀನ್ ಇಸ್ರೇಲಿಗೆ ಹೋಗ್ತಿದ್ದಾರೆ ಗೊತ್ತಾ, ನನ್ನ ದೇಶಕ್ಕೆ ತೊಂದರೆ ಬಂದು ನಾವು ಯುದ್ಧ ಮಾಡಬೇಕು ಅಂತ ಹೋಗ್ತಿದಾರೆ, ಚಪ್ಪಾಳೆ ಅವಳು ಸ್ವಾಗತಿಸ್ತಾರೆ ಅವಳನ್ನ. ನಮ್ಮ ಇನ್ಕ್ಲೂಡಿಂಗ್ ಬೇರೆ ಬೇರೆ ದೇಶಗಳಾದರೆ ಯುದ್ಧ ಸ್ಟಾರ್ಟ್ ಆಯ್ತಂದ್ರೆ ದೇಶ ಬಿಡ್ತಾರೆ, ನಾನು ನನ್ನ ಫ್ಯಾಮಿಲಿ ಸೇಫ್ ಆಗಬೇಕು ಅಂತ. ಹೌದು ಹೌದು, ನನ್ನ ಆ್ಯಕ್ಚುಲಿ ನನ್ನ ಈ ಪ್ಯಾಲೆಸ್ತೀನ್ ವಿಚಾರವಾಗಿ ಮಾತಾಡಬೇಕು, ಈ ಇಸ್ರೇಲ್ ವಿಚಾರವಾಗಿ ಮಾತಾಡಬೇಕಾದ್ರೆ ಹೇಳಿದ್ದೆ, ದೇರ್ ಇಸ್ ಎ 1 hijack ಆಗುತ್ತೆ ಫ್ಲೈಟು ನಿತಿನ್, 108 ಇಟ್ಕೋತಾರೆ ಇವರೇ, ಸೇಮ್ ಪ್ಯಾಲೆಸ್ತೀನಿಯರ್ಸ್ ಅವರು. ಆಫ್ರಿಕಾ ಖಂಡದ ಯಾವುದೋ ಒಂದು ಮುಸ್ಲಿಂ ರಾಷ್ಟ್ರಕ್ಕೆ ತಗೊಂಡೋಗಿ ಇಡ್ತಾರೆ. ದ ಬಿಸ್ನೆಸ್ ವಾಸ್ ಎಕ್ಸ್ಟ್ರಾಡಿನರಿ ಕ್ಲಿಯರ್, ನಮ್ದು ಒಂದು 8 ಉಗ್ರನ್ನ ಇಟ್ಕೊಂಡಿದ್ದೀರಿ, ನೀವು 8 ಬಿಟ್ಟರೆ ನಾವು 108 ಬಿಡ್ತೀವಿ ಅಂತ. ಓಕೆ, ನಮ್ಮ ದೇಶದಲ್ಲೂ ಒಂದು ಟೈಮಲ್ಲಿ ಬಿಟ್ಟಿದ್ದಾರೆ, ಹೌದು, ಬಟ್ ಆ 108 ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ, ನಮ್ಮ 108 ಸತ್ರು ಪರವಾಗಿಲ್ಲ, ನಾವು 108 ಸತ್ರು ಪರವಾಗಿಲ್ಲ, ಡೋಂಟ್ ಲೆಟ್ ದೆಮ್ ಅಲೋ 8 ರಿಲೀಸ್ ಮಾಡಿಬಿಡಿ ಅಂತಾರೆ. ಇದು ಈ ಇಸ್ರೇಲಿಗರ ಮನಸ್ಥಿತಿ ಏನಿದೆ ಗೊತ್ತಾ, ದೇವ್ರು ವಾಪಸ್ ಹೋಗ್ತಿದ್ದಾರೆ, ದೇಶನ ಉಳಿಸ್ಕೋಬೇಕು ಅಂತಾರೆ. ದೇಶದ ಮಾಜಿ ರಕ್ಷಣಾ ಸಚಿವ, ವಾಟ್ ಎವರ್ ದ ಪೊಲಿಟಿಕಲ್ ಡೈಲಮಾಸ್ ಇನ್ ದ ಕಂಟ್ರಿ ಇಸ್ರೇಲಲ್ಲಿ ಏನಿದೆ, ಯಾರು ಒಂದು ಸ್ಟೇಟ್ಮೆಂಟ್ ಮಾಡಲ್ಲ. ಹೌದು, ಫಸ್ಟು ಯುದ್ಧ ಮುಗಿಲಿ, ದೇಶ ಸರ್ವೈವ್ ಆಗಲಿ, ನಿಮ್ಗೆ ಆ ಒಂದು ಮಾರಲ್ ಸಪೋರ್ಟ್ ಅಂತ ಸಿಕ್ಕಿದಾಗ ವೀಕ್ಷಕರೇ, ನಮ್ಮಲ್ಲಿ 198 ಪಾರ್ಟಿ ಇದ್ದ 398 ಪಾರ್ಟಿ ಇದ್ದವು. ಒಬ್ಬ ಅಂತಾನೆ ನೀನು ಯಾಕೆ ಅವ್ರನ್ನ ಸುಡಕ್ಕೆ ಹೋದೆ, ನೀನು ಯಾಕೆ ಅವ್ರನ್ನ ಸುಡಕ್ಕೆ ಹೋದೆ ಇಲ್ಲ. ಆ್ಯಕ್ಚುಲಿ ಇಸ್ರೇಲ್ ವಿಚಾರವಾಗಿ ಕೆಲವೊಂದು ಹೆಸರುಗಳು ತಗೋಬೇಕೋ ಇಲ್ಲೋ ಗೊತ್ತಿಲ್ಲ, ವಿಕ್ಲಿಪ್ತ ಮನಸ್ಥಿತಿಗಳು ನಿಮಗೂ.
ಹೇಳ್ತಾರೆ ಯಾರು ನಾವು ಹಮಾಸ್ಗೆ ಸಪೋರ್ಟ್ ಮಾಡಿ ಅದೇ ಹಮಾಸ್ ಅವರು ಇಂಡಿಯಾ ಮೇಲೆ ಬಂದಾಗ ಏನು ಮಾಡ್ತೀರಿ.